ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಈಗಾಗ್ಲೇ ಈಗಾಗಲೇ ಬಿಜೆಪಿಯಲ್ಲಿ ಕೆಲವು ವಲಸಿಗರು ತಲೆನೋವಾಗ್ಬಿಟ್ಟಿದ್ದಾರೆ ಪರಿಷತ್ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರದೇ ಇರೋದಿಕ್ಕೂ ವಲಸಿಗರು ಒಳಗೊಳಗೆ ಕೈ ಕೊಟ್ಟಿದ್ದು ಕೆಲ ಸಚಿವರುಗಳು ಬಿಜೆಪಿಗೆ ಕೊಟ್ಟಿದ್ದೆ ಕಾರಣ ಅನ್ನುವಂತಹ ರಿಪೋರ್ಟ್ ಹೈಕಮಾಂಡ್ಗೆ ಸಬ್ಮಿಟ್ ಆಗಿಬಿಟ್ಟಿದೆ ಇದರ ನಡುವೆ ಈಗ ಬಿಜೆಪಿಗೆ ಈ ವಲಸಿಗರ ಕಾರಣದಿಂದಾನೇ ಮತ್ತೊಂದು ಮಹಾ ಸೋಲಾಗುತ್ತಾ ಅನ್ನುವಂತಹ ಕಾಳವಳಕಾರಿ ವಾತಾವರಣ ಅಂತದೊಂದು ಆಂತರಿಕ ವರದಿ ಕೇಸರಿ ಪಾಳ್ಯದಲ್ಲಿ ಸದ್ದು ಮಾಡ್ತಾ ಇದೆ ಮತ್ತು ಮುಖ್ಯಮಂತ್ರಿಗಳ ಟೆನ್ಷನ್ಗೆ ಕಾರಣವಾಗಿದೆ ಏನಿದು ವಲಸಿಗರ ಹೊಸ ಆಟ ಈ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಶೇರ್ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಮಿಸ್ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವಲಸಿಗರ ಪೈಕಿ ಕೆಲವರು ಬಿಜೆಪಿ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಇನ್ನೂ ಕೆಲವರು ಬಿಜೆಪಿಯಲ್ಲಿ ಇರೋದಿಕ್ಕೂ ಆಗದೆ ತಕ್ಷಣಕ್ಕೆ ಕಾಂಗ್ರೆಸ್ ಏರ್ಪಡೆ ಆಗೋದಿಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿದ್ದಾರೆ ತಮ್ಮ ರಾಜಕೀಯ ಭವಿಷ್ಯದ ಜೊತೆ ಜೊತೆಗೆ ತಮ್ಮ ಬೆಂಬಲಿಗರ ಭವಿಷ್ಯವನ್ನ ಭದ್ರ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಅವರ ಹೆಗಲ ಮೇಲಿದೆ ಈಗ ಬಿಜೆಪಿಯಲ್ಲಿ ಬೆಂಬಲಿಗರಿಗೆ ಸ್ಥಾನಮಾನ ಕೊಡಿಸಬೇಕು ಅಂದ್ರೆ ಮೂಲ ಬಿಜೆಪಿಗರ ಜೊತೆ ಯಡಿಯೂರಪ್ನವರು ಇವ್ರಿಗೆ ವಲಸೆ ಬಂದವರಿಗೆ ಸ್ಥಾನ ಕೊಟ್ಟಿರಬಹುದು ಆದರೆ ಅವ್ರ ಜೊತೆ ಬಂದಿರುವಂತಹ ಕಾರ್ಯಕರ್ತರು ಬೆಂಬಲಿಗರು ಎಲ್ಲಾರ್ಗೂ ಸ್ಥಾನ ಕೊಡಿಸೋದಿಕ್ ಸಾಧ್ಯನಾ ಆ ಕಡೆ ಕಾಂಗ್ರೆಸ್ಗೆ ಇನ್ನೂ ಸೇರ್ಪಡೆ ಆಗದಂತಹ ಕಾಂಗ್ರೆಸ್ ನಲ್ಲಿ ಡಿಮ್ಯಾಂಡ್ಸ್ ಇರೋದಿಕ್ಕೂ ಆಗದ ಸ್ಥಿತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಕೆಲ ಸಚಿವರುಗಳು ಈ ಕಾರಣದಿಂದ ಈಗ ಟೆನ್ಷನ್ಗಳೊಳಗಾಗಿದ್ದಾರೆ ನಮ್ಮ ಬೆಂಬಲಿಗರನ್ನ ಕಾಪಾಡಿಕೊಳ್ಳೋದು ಹೇಗೆ ಸ್ಥಾನಮಾನ ಕೊಡಿಸ್ಲಿಲ್ಲ ಅಂದ್ರೆ ನಾಳೆ ಅವರೇ ತಿರುಗಿ ಬಿದ್ರೆ ಏನು ನಮ್ಮ ಕತೆ ಅಸ್ತಿತ್ವದ ಪ್ರಶ್ನೆ ಅನ್ನುವಂಥ ಆತಂಕದಲ್ಲಿದ್ದಾರೆ ಮತ್ತು ಪಕ್ಷದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದರೆ ತಮ್ಮ ಆಪ್ತರಿಗೆ ಸ್ಥಾನಮಾನ ಟಿಕೆಟ್ ಖಾತ್ರಿ ಮಾಡಲೇಬೇಕು ಅಂತ ಅದರಲ್ಲೂ ಈಗ ಬಿ ಬಿ ಚುನಾವಣೆ ವಿಚಾರದಲ್ಲಿ ಬಿ ಜೆ ಪಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ತಲೆನೋವು ಎದುರಾಗಿದೆ ಈ ವಲಸಿಗರ ಕಾರಣದಿಂದ ಯಾಕಂದರೆ ಇನ್ನೂರ ನಲವತ್ತ್ ಮೂರು ವಾರ್ಡ್ಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಜಟಾಪಟಿ ಇದೆ ಮೂಲ ಬಿಜೆಪಿಗರು ಮತ್ತು ಈ ವಲಸಿಗ ಸಚಿವರ ಬೆಂಬಲಿಗರ ನಡುವೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರ ಫಾರ್ ಎಕ್ಸಾಂಪಲ್ ನಾವು ಮಂಡ್ಯದಲ್ಲಿ ಏನಾಯ್ತಪ್ಪ ಎಸ್ ಟಿ ಸೋಮಶೇಖರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತ ದಿನೇಶ್ ಗೂಳಿಗೌಡರು ಇದ್ದಕ್ಕಿದ್ದಂತೆ ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಪಡ್ಕೊಳ್ತಾರೆ ಅಂದರೆ ಇದಕ್ಕೆ ನಾನು ಕಾರಣ ಅಲ್ಲ ಏನೇ ಹೇಳಿರಬಹುದು ಸೋಮಶೇಖರ್ ಅವರು ಮೇಲ್ನೋಟಕ್ಕೆ ಏನು ಅನ್ಸತ್ತಪ್ಪ ಬಿ ಜೆ ಪಿಯಲ್ಲಿ ತಮಗೆ ಬೇಕಾಗಿದ್ದು ಸಿಗಲಿಲ್ಲ ಅಂದರೆ ಪರೋಕ್ಷವಾಗಿ ಇವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ರೀತಿಯ ವಾತಾವರಣ ಆ ಮಾತುಗಳೆಲ್ಲ ಕೇಳಿ ಬಂತಲ್ವಾ ಆ ಥರ ಬಿ ಬಿ ಎಮ್ ಪಿ ಚುನಾವಣೆಯಲ್ಲೂ ಆಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯಲ್ಲಿ ಡಿಮ್ಯಾಂಡ್ ಇಟ್ಟು ತಾವು ಅಂದುಕೊಂಡಿದ್ದು ಸಿಕ್ಕಿಲ್ಲ ತಮಗೆ ಬೇಕಾದವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಖಂಡಿತವಾಗಿಯೂ ಇವರು ಕಾಂಗ್ರೆಸ್ಗೆ ಸಹಾಯ ಮಾಡಿಕೊಡ್ತಾರೆ ಅನ್ನುವಂತ ಆತಂಕ ಈಗ ಕೇಸರಿ ಪಾಳಿಯನ್ನ ಆವರಿಸ್ಕೊಂಡಿದೆ ಎಸ್ ಟಿ ಸೋಮಶೇಖರ್ ಅವರು ಭೈರತಿ ಬಸವರಾಜ್ ಗೋಪಾಲಯ್ಯ ಮುನಿರತ್ನ ಇಂತಹ ಪ್ರಭಾವಿ ಅಹ್ ಸಚಿವರುಗಳೇನಿದ್ದಾರೆ ಬೆಂಗಳೂರು ನಗರದ ಪ್ರಭಾವಿ ಸಚಿವರುಗಳು ಅವರು ಈಗಾಗಲೇ ಡಿಮ್ಯಾಂಡ್ಸ್ ಶುರು ಮಾಡಿದರೆ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಕಾರ್ಯಕರ್ತರನ್ನ ಬೆಂಬಲಿಗರನ್ನ ಕಾಪಾಡಿಕೊಳ್ಳದೆ ಇದ್ರೆ ನಾಳೆ ಗೆದ್ದಿಕೊಂಡು ಬರುವುದು ಹೇಗೆ ಕ್ಷೇತ್ರದಲ್ಲಿ ಅನ್ನುವಂಥ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಮೂಲ ಬಿಜೆಪಿಗರು ಕೂಡ ಬಿಟ್ಟುಕೊಡೋದಿಕ್ಕೆ ರೆಡಿ ಇಲ್ಲ ಸರ್ಕಾರದ ಒಳಗಡೆಯೂ ಇವರೇ ಮೆರೆದಾಡಿದ್ದಾರೆ ವಲಸಿಗರ ಆರ್ಭಟನೆ ಜಾಸ್ತಿ ಇದೆ ಎಲ್ಲ ಕಡೆಯೂ ಇವರು ಹೇಳ್ದಂಗೆ ಕುಣಿಯೋಕ್ಕಾಗತ್ತಾ ನಮ್ಮ ಬೆಂಬಲಿಗರಿಗೇನೆ ಟಿಕೆಟ್ ಬೇಕು ಅಂತ ಮೂಲ ಬಿ ಜೆ ಪಿಗರು ಹಠ ಹಿಡಿದಿದ್ದಾರೆ ವಲಸಿಗರು ಕೂಡ ಟೆನ್ಷನ್ ಕೊಡೋಕೆ ಶುರು ಮಾಡಿದ್ದಾರೆ ಈ ಜಟಾಪಟಿಯಲ್ಲಿ ಪಕ್ಷಕ್ಕೆ ಮತ್ತೆ ಪೆಟ್ಟು ಬೀಳತ್ತಾ ಪರಿಷತ್ ಚುನಾವಣೆಯಲ್ಲಿ ಬಂದಂತಹ ರಿಸಲ್ಟು ಈ ಬಿ ಬಿ ಎಮ್ ಪಿ ಎಲೆಕ್ಷನ್ನಲ್ಲೂ ಕೂಡ ಮರುಕಳಿಸತ್ತಾ ನಮಗೆ ಒಳ ಏಟುಗಳು ಬೀಳುತ್ತಾ ಅನ್ನುವಂಥ ವರದಿ ಈಗ ಬಿ ಜೆ ಪಿಗರನ್ನು ಕಂಗೆಡಿಸಿದೆ ಬಸವರಾಜ್ ಬೊಮ್ಮಾಯಿ ಅವರ ಆತಂಕಕ್ಕೆ ಕಾರಣವಾಗಿದೆ ಒಟ್ನಲ್ಲಿ ಈಗ ವಲಸಿಗರು ತುಪ್ಪವಾಗಿ ಪರಿಣಮಿಸಿದ್ದಾರೆ ಉಗುಡೋ ಹಾಗೂ ಇಲ್ಲ ನುಂಗೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಕೊಡೋ ಹಾಗೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈ ಜಟಾಪಟಿಯ ನಡುವೆ ಕಾಂಗ್ರೆಸ್ಗೆ ಬಹಳ ಲಾಭ ಆಗಲಿದೆಯಾ ಪಿಗೆ ಮತ್ತೊಂದು ಪೆಟ್ಟು ಬೀಳಲಿದೆಯಾ ಅನ್ನುವಂತಹ ವಿಚಾರ ಈಗ ಕೇಸರಿಪಾಳ್ಯದ ಆಂತರಿಕ ವಲಯದಲ್ಲಿ ಸದ್ದು ಮಾಡ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತು ಬಿ ಬಿ ಎಂ ಪಿ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಬೆಂಗಳೂರು ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಎಷ್ಟು ದೊಡ್ಡ ಪೈಪೋಟಿ ನಡೆಯುತ್ತೆ ಎಲ್ಲ ಪಕ್ಷಗಳಿಗೂ ಎಷ್ಟು ದೊಡ್ಡ ಪ್ರತಿಷ್ಠೆ ಇದು ಅನ್ನೋದು ಅಲ್ವಾ ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಕೂಡ ಇದು ತುಂಬಾ ಮಹತ್ವದ್ದು ಯಾಕಂದ್ರೆ ಹೆಚ್ಚು ವಾರ್ಡ್ ಸದಸ್ಯರನ್ನ ಯಾವ ಪಕ್ಷ ಹೊಂದಿರುತ್ತೆ ಅನ್ನೋದ್ರ ಮೇಲೆ ನಗರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದು ಸೋಲೋದು ಎಲ್ಲ ನಿರ್ಧಾರ ಆಗತ್ತೆ ಈ ಕಾರಣದಿಂದಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ ಬಿ ಬಿ ಎಂ ಪಿ ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಸಿದ್ಧತೆಗಳೆಲ್ಲ ಶುರು ಆಗ್ತಾ ಇದೆ ಆದರೆ ಈಗಲೇ ಬಿ ಜೆ ಪಿಗೆ ಈ ವಲಸಿಗರ ಆತಂಕ ಆವರಿಸ್ಕೊಳ್ತಾ ಇದೆ ಆಲ್ರೆಡಿ ಬೈ ಎಲೆಕ್ಷನ್ನು ಪರಿಷತ್ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂತ ಹೈಕಮಾಂಡ್ ಕಣ್ಣು ಕೆಂಪು ಮಾಡ್ಕೊಂಡಿರುವಾಗ ಮತ್ತೆ ಈ ಬಿ ಬಿ ಎಂ ಪಿ ಚುನಾವಣೆಯಲ್ಲೂ ಕೂಡ ಸಮಸ್ಯೆ ಮಾಡ್ಕೊಳ್ತೀವ ನಾವು ಅನ್ನುವಂಥ ಟೆನ್ಷನ್ ಕಾಡೋಕೆ ಶುರುವಾಗಿದೆ ಕಾದ್ ನೋಡಬೇಕು ಇದನ್ನೆಲ್ಲ ಬೊಮ್ಮಾಯವರು ಹೇಗೆ ಬ್ಯಾಲೆನ್ಸ್ ಮಾಡ್ಲಿತ್ತಾರೆ ಅಂತ ವೀಕ್ಷಕರು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು